ಉತ್ತರವಾಗಿ ಹೇಳೋದು ಬಹಳ ಕಷ್ಟ ಯಾಕಂದ್ರೆ ಒಂದು ನಾನು ಬೇಸಿಕಲಿ ಒಬ್ಬ ರಂಗಭೂಮಿ ಕಲಾವಿದ ಆಮೇಲೆ ಟೆಲಿವಿಷನ್ ಮಾಡ್ತಾ ಬಂದೆ ಬೆರಳಷ್ಟು ಎಣಿಕೆಯ ಸಿನಿಮಾಗಳನ್ನು ಮಾಡಿದ್ದೇನೆ ನಾ ಲಾಸ್ಟ್ ನನಗನ್ಸಿದ್ದು ಧ್ರುವ ಇರಬೇಕು ಮರ್ತೋಗಿದ್ದೆ ನಾನು ಅದ್ರಲ್ಲಿ ಮಾಡಿದ್ದೆ ಅದನ್ನು ನನಗೂ ಅದು ಆ ಡೈರೆಕ್ಟರ್ ಎಸ್ ರಮೇಶ್ ಅಂತ ಕಾಣುತ್ತೆ ಅವರು ಕಡೆಯಿಂದ ಫೋನ್ ಬಂತು ನನ್ ಅವರು ನಾನು ಫಸ್ಟ್ ಕೇಳಿದ ಪ್ರಶ್ನೆ ಸರ್ ನಿಮಗೆ ನಾನೇ ಗೊತ್ತು ಅಂತ ಅಂದ್ರೆ ಐ ವಾಸ್ ನಾಟ್ ಎ ಪಾಪ್ಯುಲರ್ ಗಾಯ್ ಆಮೇಲೆ ಇಲ್ಲ ನನಗೆ ಗೊತ್ತಾಯ್ತು ಹೀಗೆ ನಾನು ನೋಡ್ತಾ ಏನ್ ರೋಲ್ ಹೀಗೆ ಒಂದು ಪೊಲಿಟಿಷಿಯನ್ ರೋಲ್ ಸರ್ ಬೇಡ ಸರ್ ನನಗೆ ಪೊಲಿಟಿಷಿಯನ್ ರೋಲ್ ಎಲ್ಲ ಆ ಜನ ನಿಲ್ಲಿಸ್ಬಿಟ್ಟು ಹಿಂಗೆ ಟ್ರಾಲಿ ಶಾರ್ಟ್ ಹಾಕಿಬಿಟ್ರೆ ಏನ್ ಪ್ರಯೋಜನ ಇಲ್ಲ ಆ ಥರ ರೋಲ್ ಅಲ್ಲ ನಿಮಗೆ ಒಳ್ಳೆ ಓಂಪುರಿ ಜೊತೆ ಕಾಂಬಿನೇಷನ್ ಇದೆ ಅಂತ ಓಂಪುರಿ ಅಂದ ತಕ್ಷಣ ತೆಕ್ಕಂತ ಒಪ್ಕೊಂಡೆ ಅಂಡ್ ಬಹಳ ಚೆನ್ನಾಗಿತ್ತು ಸೀನ್ಸು ತುಂಬಾ ಚೆನ್ನಾಗಿತ್ತು ಆದರೆ ಅವರ ಅದೃಷ್ಟನೋ ನಮ್ಮ ದುರಾದೃಷ್ಟನೋ ಯಾರು ದುರಾದೃಷ್ಟನೋ ಸಿನಿಮಾ ಅಷ್ಟಾಗೇನು ಶಬ್ದ ಮಾಡಲಿಲ್ಲ ಅದಾದ್ಮೇಲೆ ಸುಮ್ನೆ ನನ್ನ ಪಾಟಿಗೆ ನಾನು ರಂಗಭೂಮಿ ಕೆಲಸ ಮಾಡ್ಕೊಂಡಿದ್ದೆ ಈ ಸಿನಿಮಾ ಕೂಡ ನನಗೆ ನನ್ನ ನಮ್ಮ ತಂಡದ ಒಬ್ಬ ಹುಡುಗ ಇದ್ದಾನೆ ದಕ್ಷ ಅಂತ ಅವನು ಒಂದು ದಿವಸ ನಾವು ಶೋ ಇತ್ತು ರಂಗಶಂಕರದಲ್ಲಿ ಅವನು ಬಂದು ಸರ್ ಇಲ್ಲಿ ಶಿಲೇಷ ಅಂತ ಒಬ್ರು ನಿರ್ದೇಶಕರಿದ್ದಾರೆ ಅವ್ರಿಗೆ ನಿಮ್ಮ ಬಗ್ಗೆ ಹೇಳಿದ್ದೀನಿ ಅವ್ರನ್ನ ಸಿನಿಮಾ ಮಾಡ್ತಾ ಇದ್ದಾರೆ ನೀವೊಂದು ಪಾತ್ರ ಮಾಡಬೇಕು ಮಾತಾಡಿ ಸರ್ ನೋಡಿ ನಿಮ್ಗೆ ಇಷ್ಟ ಆದರೆ ಮಾಡಿ ಆಮೇಲೆ ಕೆಳಗಡೆ ಅಲ್ಲೇ ರಂಗಶಂಕರದಲ್ಲಿ ಬಂದು ನೋಡ್ದೆ ಮನುಷ್ಯ ಹುಡ್ಕೋಕ್ಕೆ ಒಂದು ಎರಡು ನಿಮಿಷ ಆಯ್ತು ಅಷ್ಟು ಹ್ಯೂಜ್ ಪರ್ಸನಾಲಿಟಿ ಅವ್ರದ್ದು ಮಾತಾಡಿದೆ ತುಂಬ ಚೆನ್ನಾಗಿ ಮಾತಾಡಿದ್ರು ಅವರು ನರೇಟ್ ಮಾಡಿದ ಸ್ಟೈಲಲ್ಲೇ ನನಗೆ ಗೊತ್ತಾಯ್ತು ಇವರಲ್ಲಿ ಏನೋ ಒಂದು ವಿಷಯ ಇದೆ ಅಂತ ಹಾಗಾಗಿ ನಾನು ಹೇಳಿದೆ ಅವ್ರಿಗೆ ನೋಡಿ ಸರ್ ನಾವು ರಂಗಭೂಮಿ ಕಲಾವಿದರಿಗೆ ದೊಡ್ಡ ಪಾತ್ರ ಚಿಕ್ಕ ಪಾತ್ರ ಆ ಪಾತ್ರ ಈ ಪಾತ್ರ ಮುಖ್ಯವಾದ ಪಾತ್ರ ಅಂದ್ರೆ ಅದು ಎರಡು ದಿವಸದ ಕೆಲಸ ಇರೋ ಒಂದ್ ದಿವಸದ ಕೆಲಸ ಇರ್ಬೋದು ಅದೇ ಪ್ರಾಮುಖ್ಯತೆ ಇರಬೇಕು ಆ ಪಾತ್ರಕ್ಕೆ ಅಂತ ಪಾತ್ರ ಖಂಡಿತ ಮಾಡ್ತೀನಿ ಸರ್ ನನ್ಗೇನು ಥ್ರೋಟ್ ಸಿನಿಮಾ ಇರಬೇಕು ಆ ತರದ್ದೇನು ಆಸೆ ಇಲ್ಲ ಆಮೇಲೆ ಅವರು ಇಲ್ಲ ಈ ತರ ಇದೆ ಈ ತರ ಇದೆ ಅಂತ ಹೇಳಿ ಕೊನೆಗೆ ನಾವು ಬರೀ ಟ್ರೇಲರ್ ನೋಡಿರೋದು ಸಿನಿಮಾ ನೋಡಿಲ್ಲ ಯಾಕಂದ್ರೆ ಒಬ್ಬ ಆರ್ಟಿಸ್ಟ್ ಏನಾಗುತ್ತೆ ಕೆಲಸ ಮಾಡುವಾಗ ಅವನ ಪಾತ್ರ ಅವನ್ ಏನ್ ಮಾಡಬಹುದು ಹೇಗ್ ಮಾಡಬಹುದು ಅವನ್ ಕಾಂಟ್ರಿಬ್ಯೂಟ್ ಏನ್ ಯಾವ ರೀತಿಲಿ ಮಾಡಬಹುದು ಈ ತರ ಯೋಚನೆ ಮಾಡ್ತಾ ನಾವೊಂದು ಪಾತ್ರವನ್ನು ಮಾಡ್ತಾ ಹೋಗ್ತೀವಿ ಆದ್ರೆ ಫೈನಲ್ ಎಡಿಟ್ ಆದ್ಮೇಲೆ ಫೈನಲ್ ಕಟ್ ಆದ್ಮೇಲೆ ಮ್ಯೂಸಿಕ್ ಹಾಕಿದ್ಮೇಲೆ ಗ್ರಾಫಿಕ್ಸ್ ಈಗಂತೂ ಗ್ರಾಫಿಕ್ಸ್ ಟೆಕ್ನಿಕ್ ಇದೆ ಸೊ ಅವೆಲ್ಲ ಆದ್ಮೇಲೆ ಅದು ಹೇಗೆ ಮೂಡಿ ಬರುತ್ತೆ ಸ್ಕ್ರೀನ್ ಏನದು ನನಗೆ ಈಗ ಸದ್ಯಕ್ಕಂತೂ ನನಗೆ ಯಾವುದು ಗೊತ್ತಿಲ್ಲ ಅದು ಹೇಗ್ ಬಂದಿದೆ ಅಂತ ಸಿನಿಮಾ ಓಡ್ದವ್ರು ಹೇಳಬೇಕು ಅದಕ್ಕಿಂತ ಹೆಚ್ಚಾಗಿ ಯಾವುದೇ ಸಿನಿಮಾ ಬಹಳ ಕಷ್ಟಪಟ್ಟೆ ಮಾಡೋದು ಯಾವುದೇ ಸಿನಿಮಾ ಆಗಲಿ ಯಾರು ತಮ್ಮ ಸಿನಿಮಾ ಫೇಲಿಯರ್ ಆಗ್ಬೇಕು ಅಂತ ಯಾರು ಮಾಡೋದಿಲ್ಲ ಸಕ್ಸಸ್ ಆಗ್ಬೇಕು ಅಂತಾನೆ ಮಾಡೋದು ಆದ್ರೆ ನಮ್ಮ ಸಿನಿಮಾದಲ್ಲಿ ನಮ್ಮ ಶಿಲೇಶ್ ಅವರು ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿದ್ದಾರೆ ಯಾಕಂದ್ರೆ ಪ್ರತಿಯೊಂದು ಸೀನ್ ಅನ್ನು ಪ್ರತಿಯೊಂದು ಕ್ಯಾರೆಕ್ಟರ್ ಅವರು ಬಿಲ್ಡ್ ಮಾಡೋದಕ್ಕೆ ಅವರು ಸಾಕಷ್ಟು ಸಮಯ ತಗೊಂಡು ಬಹಳ ಕೇರ್ಫುಲ್ ಆಗಿ ಆ ಪಾತ್ರ ಹೀಗೆ ಬರಬೇಕು ಹಾಗೇ ಮೋಲ್ಡ್ ಆಗಬೇಕು ಅಂತ ಒಂದು ದೃಷ್ಟಿ ಇಟ್ಕೊಂಡು ಅವರು ಈ ಈ ಸಿನಿಮಾ ಮಾಡಿದ್ದಾರೆ ಹಾಗಾಗಿ ಮೊದಲೇ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ನಾವೇನೇ ಮಾಡಿದ್ರು ನಮ್ಮದು ಪ್ರಯತ್ನ ನಿಷ್ಠೆಯಿಂದ ಮಾಡಿದ ಒಂದು ಪ್ರಯತ್ನ ಆದರೆ ಫೈನಲ್ ಜಡ್ಜಸ್ ನಮ್ಮ ಪ್ರೇಕ್ಷಕರು ಹಾಗಾಗಿ ನಮ್ಮ ಪ್ರೇಕ್ಷಕರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ ದಯವಿಟ್ಟು ಸಿನಿಮಾ ನೋಡಿ ಇಷ್ಟಪಡಿ ನೀವು ಪ್ರಚಾರ ಮಾಡಿ ನಮ್ಮನ್ನ ಗೆಲ್ಲಿಸಿ ಮೂವತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ತಂಡದ ಕಡೆಯಿಂದ ನಾನು ನಿಮ್ಮೆಲ್ಲರಿಗೂ ನಮಸ್ಕಾರಗಳನ್ನ ಹೇಳ್ತಾ ನನ್ನ ಒಂದೆರಡು ಮಾತು ಮುಗಿಸ್ತೀನಿ ನಮಸ್ಕಾರ ಒಂದೆರಡು ಸಲಿಯ ಸಲ ಆಗುತ್ತೆ ಅದು ಕೆಲಸ ಮಾಡುವಾಗ ಏನಾಗುತ್ತೆ ಏನೋ ಒಂದು ಅವ್ರದ್ದು ಸಣ್ಣ ಪುಟ್ಟದ್ದಾಗತ್ತೆ ಅಂದ್ರೆ ಮೇಜರ್ ಚೇಂಜಸ್ ಅಂತೂ ಮಾಡೋಕ್ಕಾಗಲ್ಲ ಯಾಕಂದ್ರೆ ಸ್ಕ್ರಿಪ್ಟ್ ಅಷ್ಟು ತುಂಬಾ ಚೆನ್ನಾಗೇ ಮಾಡಿದ್ರು ಅವರು ಹಾಗಾಗಿ ಸಣ್ಣ ಪುಟ್ಟ ಕೆಲವು ಇದು ಇರುತ್ತೆ ಡೈಲಾಗ್ ಡೆಲಿವರಿ ಟೈಮಿಂಗ್ ಇರ್ಬೋದು ಅಥವಾ ಪಾಸಸ್ ಇರ್ಬೋದು ಯಾಕಂದ್ರೆ ಡೈಲಾಗ್ ಹೇಳುವಾಗ ಏನಾಗುತ್ತೆ ಪಾಸ್ ಅನ್ನೋದು ಬಹಳ ಮುಖ್ಯವಾದಂತ ಒಂದು ಅಂಶ ಅದು ಯಾವುದೇ ಆರ್ಟಿಸ್ಟ್ಗೆ ಅವ್ನು ಎಲ್ ಪಾಸ್ ಇವ್ರು ನಜರುದ್ದೀಶ ತಗೊಳ್ಳಿ ನನ್ಗೆ ಬಹಳ ಇಷ್ಟ ಆ ಕಾಲದಲ್ಲಿ ಕಮಲ್ ಹಾಸನ್ ಫಾರ್ ದಟ್ ಮ್ಯಾಟರ್ ಅವ್ರು ಪಾಸಲ್ಲೇ ಕೆಲಸ ಮಾಡ್ತಾರೆ ಅಂದರೆ ಕ್ಯಾಮ್ರಾ ಮುಂದೆ ಏನೂ ಮಾತಾಡದೆ ಆ ಎಕ್ಸ್ಪ್ರೆಸ್ ಮಾಡೋದಿದೆಯಲ್ಲ ಅದು ಬಹಳ ಕಷ್ಟವಾದ ಕೆಲಸ ಡೈಲಾಗ್ ಹೇಳ್ತೀವಿ ಆದರೆ ಆ ಪಾಸಲ್ಲಿ ಕೆಲಸ ಮಾಡೋದಿದೆಯಲ್ಲ ಅದು ಇಟ್ಸ್ ರಿಯಲಿ ಒಂದು ನಿಜವಾದ ಇನ್ಬೋರ್ನ್ ಟ್ಯಾಲೆಂಟ್ ಅಂತ ನನ್ನ ಅನಿಸಿಕೆ ನೋಡಿ ಸರ್ ಎಲ್ಲಾರು ಮಾತಾಡಿದ್ರೆ ದೊಡ್ಡ ದೊಡ್ಡವರೆಲ್ಲ ಮಾತಾಡಿದ್ದಾರೆ ಇದು ಈಗ ನಿಮ್ಗೆಲ್ಲಾರ್ಗು ನಮ್ಗಿಂತ ಚೆನ್ನಾಗಿ ಗೊತ್ತಿರುತ್ತೆ ಸರ್ ಯಾಕಂದ್ರೆ ಈ ಇತ್ತೀಚಿನ ದಿನಗಳಲ್ಲಿ ಇಡೀ ಪ್ರಪಂಚದಲ್ಲೇ ಇಂಡಿಯಾ ಬಿಟ್ಬಿಡಿ ಇಡೀ ಪ್ರಪಂಚದಲ್ಲೇ ವೈಲೆನ್ಸ್ ಹಬ್ಕೊಂಡ್ಬಿಟ್ಟಿದೆ ಅಂಡ್ ನಾವು ಬರೀ ಪೇಪರ್ ಓದ್ಬೋದು ಟಿವಿ ನೋಡ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಬರುತ್ತೋ ಅದ್ ನೋಡ್ಬೋದು ಆದ್ರೆ ನೀವು ನಿಮಗೆಲ್ಲ ಏನಾಗುತ್ತೆ ಪ್ರತ್ಯಕ್ಷ ಸಾಕ್ಷಿಗಳಾಗಿರ್ತೀರಿ ಎಷ್ಟೋ ಕಡೆ ಯಾವ್ದೊಂದು ಆಕ್ಸಿಡೆಂಟ್ ಆಗಿರ್ಬೋದು ಮರ್ಡರ್ ಆಗಿರ್ಬೋದು ಏನಾಗಿರ್ಬೋದು ಅದಕ್ಕೆಲ್ಲ ನಿಮಗೆ ನಮಗಿಂತ ಚೆನ್ನಾಗಿ ನಿಮಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಆದರೆ ಈಗ ಈ ವೈಲೆನ್ಸ್ ಅನ್ನೋದು ಇಟ್ಸ್ ಅ ವೆರಿ ಕಾಮನ್ ಥಿಂಗ್ ಇದೇನು ಹೊಸ ವಿಚಾರ ಅಲ್ವೇ ಅಲ್ಲ ಹಾಗಾಗಿ ಈ ಸಿನಿಮಾ ಪ್ರೇಕ್ಷಕರು ಯಾವ ದೃಷ್ಟಿ ನೋಡ್ಬೇಕಂದ್ರೆ ಅವರು ಅವ್ರ ಮನೇಲಿ ಏನೋ ಒಂದು ಇನ್ಸಿಡೆಂಟ್ ಆಗಿರ್ಬೋದು ಅದನ್ನ ಅವರು ಕಂಪೇರ್ ಮಾಡ್ಕೋಬಹುದು ಅಂತ ಇನ್ಸಿಡೆಂಟ್ ತುಂಬಾ ಇದೆ ಅಂತ ಕಾಣುತ್ತೆ ಸಿನಿಮಾದಲ್ಲಿ ಹಾಗಾಗಿ ಪ್ರೇಕ್ಷಕರು ನಾನು ಇಷ್ಟೇ ಇದು ನಿಮ್ಮ ಜೀವನದಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಪಕ್ಕದ ಮನೆ ಜೀವನ ಅಥವಾ ನಿಮ್ಮ ಸ್ನೇಹಿತರ ಜೀವನದಲ್ಲಿ ಏನಾದರೂ ಒಂದು ಈ ರೀತಿಯ ಇನ್ಸಿಡೆಂಟ್ ಆಗಿರ್ಬೋದು ಹಾಗಾಗಿ ಆದ ಆ ಇನ್ಸಿಡೆಂಟ್ ಆದಾಗ ಅವ್ರು ಹೇಗ್ ಫೀಲ್ ಮಾಡಿದ್ರು ಆ ಫೀಲಿಂಗ್ ನಮ್ಮ ಸಿನಿಮಾದಲ್ಲಿ ಖಂಡಿತ ಎದ್ದು ಕಾಣುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ